ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಾಂಡೋಸ್ ಚಂಡಮಾರುತದ ಹೊಡೆತಕ್ಕೆ ದಕ್ಷಿಣ ಭಾರತ ತತ್ತರಿಸ್ತಾ ಇದೆ. ಬೆಂಗಳೂರು ಮೈಸೂರು ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಜಿಟಿ ಜಿಟಿ ಮಳೆ, ಮೋಡ ಕವಿದ ವಾತಾವರಣ, ಭಯಾನಕ ಚಳಿ. ಮಲೆನಾಡಿನ ಜನ ಕೂಡ ಇರಿಟೇಟ್ ಆಗೋ ಥರದ ವಾತಾವರಣ ಇಲ್ಲಿದ್ರೆ, ರಾಗಿ ಬೆಳೆಯ ಕಟಾವು ಸಂದರ್ಭದಲ್ಲಿ ಉಂಟಾಗಿರುವ ಈ ವಾತಾವರಣ ರೈತರನ್ನ ಕಂಗೆಡಿಸ್ತಾ ಇದೆ. ಇನ್ನು ತಮಿಳುನಾಡು ಹಾಗೂ ಆಂಧ್ರಪ್ರದೇಶದ ಕರಾವಳಿ ತೀರದಲ್ಲಿ ಸಾಕಷ್ಟು ಹಾನಿಯನ್ನು ಕೂಡ ಇದು ಉಂಟು ಮಾಡ್ತಾ ಇದೆ. ತಮಿಳುನಾಡಿನ ಸಾಕಷ್ಟು ಜಿಲ್ಲೆಗಳಲ್ಲಿ ಭಾರಿ ಬಿರುಗಾಳಿಯ ಸಹಿತ ಜೋರು ಮಳೆಯಾಗಿದ್ದು, ಈ ಸೀಸನ್ನಲ್ಲಿ ರಾಜ್ಯದಲ್ಲಿ ಬೀಳುವ ಸರಾಸರಿ ಮಳೆ ಏನಿದೆ ಅಷ್ಟೂ ಮಳೆ ಕೇವಲ ಒಂದು ದಿನದಲ್ಲಾಗಿದೆ. ತಮಿಳುನಾಡು 38 ಸೆಂಟಿಮೀಟರ್ ಮಳೆಗೆ ಸಾಕ್ಷಿಯಾಗಿದ್ದು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಹಾನಿ ಸಂಭವಿಸಿದೆ. ಅಲ್ಲದೆ ಚೆನ್ನೈನಲ್ಲಿ ಮೀನುಗಾರಿಕಾ ದೋಣಿಗಳು ಹಾನಿಗೊಳಗಾಗಿವೆ. ಈ ಮಳೆ ಇನ್ನು 2-3 ದಿನಗಳ ಕಾಲ ಹೀಗೆ ಇರಲಿದೆ ಅಂತ ಹೇಳಿರುವ ಇಂಡಿಯನ್ ಮೀಟರಾಲಜಿ ಡಿಪಾರ್ಟ್ಮೆಂಟ್ ಕರ್ನಾಟಕದ ಒಳನಾಡಲ್ಲಿ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ಮಾಂಡೌಸ್ನ ಅಬ್ಬರ, ಈ ಚಂಡಮಾರುತಕ್ಕೆ ಈ ಹೆಸರನ್ನ ಇಟ್ಟವರು ಯಾರು, ಇದರ ಅರ್ಥ ಏನು, ಈ ಮಳೆಯಿಂದ ಆಗಿರುವ ಅನಾಹುತಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಗೆಳೆಯರೆ, ಚಂಡಮಾರುತ ಹಾಗೂ ಮಳೆಯ ಅಬ್ಬರಕ್ಕೆ ತಮಿಳುನಾಡು ನಲುಗು ಹೋಗಿದೆ. ಶುಕ್ರವಾರ ಸಂಜೆ ತಮಿಳುನಾಡು ತೀರ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟ ಮಾಂಡೌಸ್ ಅಬ್ಬರ ಇಡ್ತಾ ಇದೆ. ತಮಿಳುನಾಡಿನ ಕೊಯಮತ್ತೂರ್, ಧರ್ಮಪುರಿ, ದಿಂಡಿಗಲ್, ಈರೋಡ್, ಕಲ್ಲಾಕುರ್ಚಿ, ಕರೂರ್, ಕೃಷ್ಣಗಿರಿ, ನಾಮಕ್ಕಲ್, ತೇಣಿ, ತೆಂಕಾಸಿ, ತಿರುಪತ್ತೂರ್, ತಿರುವಲ್ಲೂರ್, ತಿರುವಣ್ಣಾಮಲೈ, ವೆಲ್ಲೂರು ಜಿಲ್ಲೆಗಳು ಸೇರಿದ ಹಾಗೆ ಚೆನ್ನೈ ನಗರ ಹಾಗೂ ಪಾಂಡಿಚೇರಿಗಳಲ್ಲಿ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಐತಿಹಾಸಿಕ ನಗರಿ ಮಾಮಲ್ಲಪುರಂನ ಕರಾವಳಿ ತೀರ ಮಾಂಡೌಸ್ನ ರುದ್ರ ನರ್ತನಕ್ಕೆ ಸಾಕ್ಷಿಯಾಗ್ತಾ ಇದ್ದು, ರಸ್ತೆ ಬದಿಯ ಮರಗಳು ಧರೆಗುರುಳಿವೆ. ಚೆನ್ನೈನಲ್ಲೂ ಇದೇ ಪರಿಸ್ಥಿತಿ ಇದೆ. ಮರೀನಾ ಬೀಚಲ್ಲಿ 1 ಅಡಿಯಷ್ಟು ನೀರು ನಿಂತಿದೆ. ಹಾಗೆಯೇ ಚೆನ್ನೈನ ನುಂಗಮಕಂ ಪ್ರದೇಶದಲ್ಲಿ ಮರಗಳು ಬುಡಮೇಲಾಗಿವೆ. ಇನ್ನು ಚೆನ್ನೈನ ಕಾಸಿಮೇಡು ಮೀನುಗಾರಿಕಾ ಬಂದರಲ್ಲಿ ಲಂಗರು ಹಾಕಿದ್ದ ಸಾಕಷ್ಟು ಮೀನುಗಾರಿಕಾ ದೋಣಿಗಳು ಹಾನಿಗೊಳಗಾಗಿವೆ. ಕೇವಲ 1 ದಿನದ ಅವಧಿಯಲ್ಲಿ ತಮಿಳುನಾಡಲ್ಲಿ ಚಂಡಮಾರುತದ ಕಾರಣಕ್ಕೆ 400 ಮರಗಳು ನೆಲಕ್ಕುರುಳಿವೆ ಅಂತ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ತಿಳಿಸಿದ್ದಾರೆ. ರಾಜ್ಯದಾದ್ಯಂತ ಶಾಲೆಗಳಿಗೆ ನೀಡಿರುವ ರಜವನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ. ಇದಲ್ಲದೆ ಚಂಡಮಾರುತದಿಂದ ಎದುರಾಗಬಹುದಾದ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ತಮಿಳುನಾಡಲ್ಲಿ 25,000 ಮಂದಿ ರಕ್ಷಕ ದಳವನ್ನು ಕೂಡ ಸಿದ್ಧ ಮಾಡಿಟ್ಟುಕೊಳ್ಳಲಾಗಿದ್ದು, ಈಗಾಗಲೇ ಹೆಚ್ಚು ಹಾನಿಗೊಳಗಾಗಿರುವ ಪ್ರದೇಶದಿಂದ ಸುಮಾರು 9,000 ಮಂದಿಯನ್ನ ಪರಿಹಾರ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿ ಸ್ಟಾಲಿನ್ ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಾಂಡೌಸ್ನ ಅಬ್ಬರಕ್ಕೆ ತಮಿಳುನಾಡು ಜರ್ಜರಿತಗೊಳ್ತಾ ಇದೆ. ಇನ್ನು 2 ದಿನಗಳ ಕಾಲ ಅಲ್ಲಿನ ಪರಿಸ್ಥಿತಿ ಹೀಗೆ ಇರಲಿದ್ದು, ತಾಪಮಾನ ಕೂಡ 16 ಡಿಗ್ರಿಯವರೆಗೆ ಕುಸಿಯುವ ಸಾಧ್ಯತೆ ಇದೆ ಅಂತ IMD ಹೇಳ್ತಾ ಇದೆ. ಇದರ ಜೊತೆಗೆ ಆಂಧ್ರಪ್ರದೇಶದ 4 ಜಿಲ್ಲೆಗಳಲ್ಲಿ ಕೂಡ ಮಳೆಯ ಅಬ್ಬರ ಜೋರಾಗುತ್ತಂತೆ. ಈಗಾಗಲೇ ನಾಯ್ಡುಪೇಟೆ ಹಾಗೂ ತಿರುಪತಿ ಜಿಲ್ಲೆಗಳಲ್ಲಿ 24 ಗಂಟೆಗಳ ಅವಧಿಯಲ್ಲಿ 285 ಮಿಲಿಮೀಟರ್ಗಳಷ್ಟು ಮಳೆಯಾಗಿದ್ದು, ನಲ್ಲೂರು, ಅನ್ನಮಯ್ಯ ಹಾಗೂ ಚಿತ್ತೂರು ಜಿಲ್ಲೆಗಳಲ್ಲಿ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ತಿರುಪತಿಯಲ್ಲಿ ಹೆಚ್ಚು ಮಳೆಯಾಗ್ತಾ ಇರೋ ಕಾರಣದಿಂದಾಗಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾ ಇರೋ ಭಕ್ತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಯಾರಾದರೂ ತಿರುಪತಿಯ ಕಡೆಗೆ ಹೋಗೋರಿದ್ರೆ ಇನ್ನು 2-3 ದಿನಗಳ ಕಾಲ ತಮ್ಮ ಪ್ರಯಾಣವನ್ನು ಮುಂದೂಡೋದು ಒಳ್ಳೆಯದು ಅನ್ನೋ ಅಭಿಪ್ರಾಯ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ಶುಕ್ರವಾರ ರಾತ್ರಿಯಿಂದಲೇ ಬೆಂಗಳೂರಿನ ತಾಪಮಾನದ ಇಳಿಕೆಯ ಅನುಭವ ಆಗೋದಕ್ಕೆ ಶುರುವಾಯಿತು. ಶನಿವಾರ ಬೆಳಗ್ಗಿನಿಂದಲೂ ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ನಗರದಲ್ಲಿ ಮಲೆನಾಡಿನ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಸೂರ್ಯ ಮೋಡಗಳ ಮರೆಯಿಂದ ಇಣುಕುತಾನ ಅಂತ ಜನ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು 2 ದಿನಗಳ ಕಾಲ ಇದೇ ರೀತಿಯ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಅಲ್ಲದೆ ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಬಾರಿಯ ಪರಿಸ್ಥಿತಿಯಂತೂ ಹೇಗಾಗಿದೆ ಅಂದ್ರೆ, ಕರ್ನಾಟಕದ ಸಾಕಷ್ಟು ಭಾಗಗಳ ಜನ ಬೇಸಿಗೆಯನ್ನ ಸರಿಯಾಗಿ ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಬಾರಿಯ ಮಳೆಗೆ ಕೆರೆ ಕಟ್ಟೆಗಳು ತುಂಬಿದ್ದು, ದಶಕಗಳಿಂದ ನೀರನ್ನೇ ನೋಡದ ಸಾಕಷ್ಟು ಕೆರೆಗಳು, ಹಳ್ಳಗಳು ತುಂಬಿ ಹರಿತಾ ಇವೆ. ಹೀಗಾಗಿ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಬೆಳೆ ಈ ಸಾರಿ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ಸಂಭ್ರಮದಲ್ಲಿ ರೈತರಿದ್ರು. ಆದ್ರೆ ಈಗ ಕೊಯ್ಲಿನ ಸಂದರ್ಭದಲ್ಲಿ ಈ ಮಾಂಡೌಸ್ನ ಅಬ್ಬರ ಶುರುವಾಗಿರೋದ್ರಿಂದ ಕೈಗೆ ಬಂದಿರೋ ಬೆಳೆ ನಾಶವಾಗುವ ಭೀತಿಯಲ್ಲಿ ರೈತರಿದ್ದಾರೆ. ಕೆಲ ಕಡೆಗಳಲ್ಲಿ ಆಗಲೇ ಕಟಾವು ಆರಂಭ ಆಗಿದ್ದು, ಮತ್ತೆ ಕೆಲವರು ಕಟಾವಿನ ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಸುರಿತಾ ಇರೋ ಮಳೆ
ಕಟಾವನ್ನ ಇನ್ನು ಒಂದು ವಾರಗಳವರೆಗೆ ಮುಂದೂಡುವ ಸಾಧ್ಯತೆ ಇದೆ. ಇನ್ನು ಕರ್ನಾಟಕದ ದಕ್ಷಿಣ ಒಳನಾಡಲ್ಲಿ ಕೂಡ ತಾಪಮಾನದಲ್ಲಿ ಭಾರಿ ಇಳಿಕೆ ಕಂಡುಬಂದಿದ್ದು ಇಲ್ಲೂ ಕೂಡ 16 ಡಿಗ್ರಿಯಷ್ಟು ಕಡಿಮೆ ತಾಪಮಾನ ದಾಖಲಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅದೇ ತರ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೂಡ ಹಗುರ ಮಳೆಯಾಗಲಿದ್ದು ತಾಪಮಾನದ ಕುಸಿತ ಉಂಟಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಕೇರಳ, ಆಂಧ್ರಪ್ರದೇಶ, ಒರಿಸ್ಸಾ, ಛತ್ತೀಸ್ಗಢ, ಮಹಾರಾಷ್ಟ್ರ ಹಾಗೂ ಅಂಡಮಾನ್ ನಿಕೋಬಾರ್ಗಳಲ್ಲಿ ಹೆಚ್ಚು ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಇಲ್ಲಿ ಚಂಡಮಾರುತಕ್ಕೆ ಈ ಬಾರಿ ಹೆಸರನ್ನು ಕೊಟ್ಟಿರುವುದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಅರಬಿಕ್ ಭಾಷೆಯಲ್ಲಿ ಮಾಂಡೌಸ್ ಅಂದ್ರೆ ಟ್ರೆಜರ್ ಬಾಕ್ಸ್ ಅಂತ ಅರ್ಥ. ಈ ಹೆಸರನ್ನು ಅವರದ್ದು ಯಾಕೆ ಚಂಡಮಾರುತಕ್ಕೆ ಕೊಟ್ಟರು ಆ ದೇವರಿಗೆ ಗೊತ್ತು. ಯಾಕೆಂದ್ರೆ ಚಂಡಮಾರುತ ಅಪ್ಪಳಿಸಿದ್ರೆ ದೇಶದಲ್ಲಿ ಸಾಕಷ್ಟು ಹಾನಿ ಉಂಟಾಗುತ್ತೆ. ಹಾಗಿದ್ದಾಗ ಅದು ಟ್ರೆಜರ್ ಬಾಕ್ಸ್ ಹೆಂಗಾಗುತ್ತೆ ಅನ್ನೋದು ಆ ಅರಬರಿಗೆ ಗೊತ್ತಾಗಬೇಕು. 2020 ಏಪ್ರಿಲ್ 28ನೇ ತಾರೀಕು ದ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಅಂಡ್ ಪೆಸಿಫಿಕ್ ಪ್ಯಾನಲ್ ಕಂಟ್ರೀಸ್ಗೆ ಸೇರಿದ 13 ದೇಶಗಳು ಒಟ್ಟು 169 ಚಂಡಮಾರುತಗಳ ಹೆಸರನ್ನ ಈಗಾಗಲೇ ಸಿದ್ಧ ಮಾಡಿಟ್ಕೊಂಡಿವೆ. ಆ 13 ದೇಶಗಳಲ್ಲಿ ಭಾರತ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಪಾಕಿಸ್ತಾನ, ಕತಾರ್, ಶ್ರೀಲಂಕಾ, ಥೈಲ್ಯಾಂಡ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯಮನ್, ಒಮನ್, ಸೌದಿ ಅರೇಬಿಯಾ, ಮ್ಯಾನ್ಮಾರ್ ಮತ್ತು ಇರಾನ್ಗಳಿದ್ದು ಎಲ್ಲ ದೇಶಗಳು ತಲಾ 13 ಚಂಡಮಾರುತಗಳ ಹೆಸರನ್ನ ಕೊಟ್ಟಿವೆ. ಈಗ ಶ್ರೀಲಂಕಾ ಮತ್ತು ದಕ್ಷಿಣ ಭಾರತದಲ್ಲಿ ಅಬ್ಬರ ಇಡ್ತಾ ಇರೋ ಮಾಂಡೌಸ್ ಅನ್ನೋ ಹೆಸರನ್ನ ಕೊಟ್ಟಿರುವುದು ಯುಎಇ. ಮುಂದೆ ಕಾಣಿಸ್ಕೊಳ್ಳುವ ಚಂಡಮಾರುತದ ಹೆಸರು ಮೋಕಾ ಆಗಿರುತ್ತೆ. ಆ ಹೆಸರನ್ನ ಯಮನ್ ಕೊಟ್ಟಿದೆ. ಇನ್ನು ಈ ಡಿಸೆಂಬರ್ ಅಲ್ಲಿ ಕೇವಲ ಭಾರತ ಮಾತ್ರ ಚಂಡಮಾರುತ ಹಾಗೂ ಮಳೆಯ ಸಮಸ್ಯೆಯನ್ನು ಎದುರಿಸ್ತಾ ಇಲ್ಲ, ಬದಲಾಗಿ ಜಗತ್ತಿನಾದ್ಯಂತ ಚಂಡಮಾರುತಗಳ ರುದ್ರ ನರ್ತನಾನೇ ನಡೀತಾ ಇದೆ. ಯುರೋಪ್ ಮಳೆಗೆ ತತ್ತರಿಸಿ ಹೋಗ್ತಾ ಇದೆ. ಅಲ್ಲಿನ ಪೋರ್ಚುಗಲ್, ಸ್ಪೇನ್, ಗ್ರೀಸ್ ಸೇರಿದ ಹಾಗೆ ಸಾಕಷ್ಟು ರಾಷ್ಟ್ರಗಳಲ್ಲಿ ಭಾರಿ ಮಳೆ ಬಂದು ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಅದೇ ರೀತಿ ದಕ್ಷಿಣ ಅಮೆರಿಕದ ಪೆರುಗ್ವೆ, ಉರುಗ್ವೆ, ಅರ್ಜೆಂಟೀನಾದ ಕೆಲ ಭಾಗಗಳು, ಚಿಲಿ ಮತ್ತು ಬ್ರೆಜಿಲ್ನ ಕೆಲ ಭಾಗಗಳಲ್ಲಿ ಕೂಡ ಮಳೆ ಭೋರ್ಗರಿತಾ ಇದೆ. ಅದೇ ತರ ಇಂಡೋನೇಷ್ಯಾ, ಫಿಲಿಪೈನ್ಸ್ ಹಾಗೂ ಮಲೇಷ್ಯಾಗಳಲ್ಲೂ ಮಳೆ ಹೆಚ್ಚಾಗಿದ್ದು ಇನ್ನು ಸಾಕಷ್ಟು ದಿನಗಳ ಕಾಲ ಅಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಆರ್ಕ್ಟಿಕ್ ರೀಜನ್ ಅಲ್ಲಿ ಹಿಮಗಾಳಿ ಬೀಸ್ತಾ ಇದ್ದು ರಷ್ಯಾ, ಅಮೆರಿಕ, ಕೆನಡಾಗಳು ಭಾರಿ ಹಿಮ ಮಳೆಯನ್ನ ಅನುಭವಿಸಲಿವೆ. ಇದಕ್ಕೆ ಗ್ರೀನ್ಲ್ಯಾಂಡ್ ಬ್ಲಾಕ್ ಕಾರಣ ಅಂತ ಹೇಳಲಾಗ್ತಾ ಇದ್ದು ಇದು ಆರ್ಕ್ಟಿಕ್ ವೆದರ್ ಅಲ್ಲಿ ಎಕ್ಸ್ಟ್ರೀಮ್ ವೆದರ್ ನ ಸೃಷ್ಟಿಗೆ ಕಾರಣ ಆಗ್ತಾ ಇದೆ. ಈ ಕಾರಣದಿಂದ ಯುರೋಪ್ ಹಾಗೂ ಅಮೆರಿಕ ಖಂಡಗಳಲ್ಲಿ ಶೀತ ಗಾಳಿ ಹೆಚ್ಚಾಗುತ್ತೆ. ಇದನ್ನ ಗಮನಿಸಿ ನೋಡಿದ್ರೆ ಈ ಡಿಸೆಂಬರ್ ಜಗತ್ತಿನ ಸಾಕಷ್ಟು ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗೆ ಕಾರಣವಾಗುತ್ತೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗೆ ನೋಡಿದ್ರೆ ಕಳೆದ ವರ್ಷ ಇದೇ ಸಮಯದಲ್ಲಿ ಪೂರ್ವ ಕರಾವಳಿ ತೀರದ ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ ಹಾಗೂ ಒಡಿಸ್ಸಾದ ಕರಾವಳಿ ತೀರಕ್ಕೆ ಜವಾದ್ ಅನ್ನೋ ಸೈಕ್ಲೋನ್ ಅಪ್ಪಳಿಸಿತ್ತು. ಅದು December 2 to December 6 ತನ್ನ ಪ್ರಕೋಪವನ್ನು ಪ್ರದರ್ಶಿಸಿತ್ತು. ಆ ಸಂದರ್ಭದಲ್ಲಿ ತಮಿಳುನಾಡು, ಕರ್ನಾಟಕ ಹಾಗೂ ಆಂಧ್ರಪ್ರದೇಶಗಳು ಸಾಕಷ್ಟು ಮಳೆಯನ್ನು ಅನುಭವಿಸಿದ್ವು. ಕರ್ನಾಟಕದ ಚಿತ್ರದುರ್ಗ, ಪಾವಗಡ, ಕೊರಟಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ ಮುಂತಾದ ಕಡೆಗಳಲ್ಲಿ ಕಳವೇ ಹೋದುವು ಅಂತ ಅಂದುಕೊಂಡಿದ್ದ ಸಾಕಷ್ಟು ನದಿಗಳಿಗೆ ಆ ವರ್ಷ ಜೀವ ಕಳೆ ಬಂತು. ಇನ್ನು ಕಳೆದ ವರ್ಷ ಈ ಜವಾದ್ ಒಂದೇ ಅಲ್ಲದೆ ಏಪ್ರಿಲ್ ತಿಂಗಳಲ್ಲಿ ತೌಕ್ಟೆ, ಮೇನಲ್ಲಿ ಯಾಸ್, ಸೆಪ್ಟೆಂಬರ್ ಅಲ್ಲಿ ಗುಲಾಬ್ ಮತ್ತು ಶಹೀನ್ ಅನ್ನೋ ಚಂಡಮಾರುತಗಳ ಹೊಡೆತವನ್ನ ಭಾರತ ಅನುಭವಿಸಿತ್ತು. ಇನ್ನು 2020 ಡಿಸೆಂಬರ್ ಅನ್ನು ಗಮನಿಸೋದಾದ್ರೆ ಬುರೇವಿ ಚಂಡಮಾರುತ ಭಾರತ ಕಪ್ಪಳಿಸಿತ್ತು. ಆದರೆ ಆ ವರ್ಷ ಮೇನಲ್ಲಿ ಕಾಣಿಸಿಕೊಂಡಿದ್ದ ಆಂಫಾನ್ ಚಂಡಮಾರುತದ ಹೊಡೆತದ ಮುಂದೆ ಈ ಬುರೇವಿಯ ಸಮಸ್ಯೆ ದೊಡ್ಡದಾಗಿ ಕಂಡುಬರಲಿಲ್ಲ. ಹೀಗೆ ಸಾಕಷ್ಟು ವರ್ಷಗಳಿಂದ ಚಂಡಮಾರುತಗಳು ಹೆಚ್ಚಾಗ್ತಲೇ ಇವೆ ಹಾಗೂ ಅವುಗಳ ತೀವ್ರತೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇತ್ತೀಚೆಗೆ ಶಾಂತವಾದ ಹಾಗೆ ಕಾಣಿಸ್ತಾ ಇದ್ದ ಅರಬ್ಬಿ ಸಮುದ್ರದಲ್ಲಿ ಕೂಡ ಚಂಡಮಾರುತಗಳು ಸೃಷ್ಟಿಯಾಗುವುದಕ್ಕೆ ಶುರುವಾಗಿವೆ. ಇದು ಜಾಗತಿಕ ತಾಪಮಾನ ಏರಿಕೆಗೆ ಸ್ಪಷ್ಟವಾದ ಉದಾಹರಣೆ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಜಾಗತಿಕ ತಾಪಮಾನ ಮತ್ತು ಹಸಿರು ಮನೆಯ ಪರಿಣಾಮಗಳು ಸಮುದ್ರ ಹಾಗೂ ಸಾಗರಗಳ ಮೇಲಿನ ಬಿಸಿಯನ್ನು ಹೆಚ್ಚು ಮಾಡ್ತಾ ಇವೆ. ಇದರಿಂದ ಚಂಡಮಾರುತಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದ್ದು ಇಡೀ ಜಗತ್ತು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕಿದೆ. ಸದ್ಯಕ್ಕೆ ಅಬ್ಬರಿಸ್ತಾ ಇರೋ ಮಾಂಡೌಸ್ನಿಂದ ರೈತರಿಗೆ ಹೆಚ್ಚಿನ ನಷ್ಟ ಉಂಟಾಗದಿರಲಿ, ತಿಂಗಳಾನಗಟ್ಟಲೆ ಕಷ್ಟಪಟ್ಟು ಬೆವರು ಸುರಿಸಿ ಅವರು ಬೆಳೆದಿರೋ ಬೆಳೆ ಅವರು ಕೈ ತಪ್ಪದಿರಲಿ ಅಂತ ಆಶಿಸ್ತಾ ಇನ್ನೊಂದೆರಡು ದಿನ ಈ ಮಳೆ ಹಾಗೂ ಚಳಿಯನ್ನು ಅನುಭವಿಸಲೇಬೇಕು. ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳ ಜೊತೆ ಚಳಿಯನ್ನು ಅನುಭವಿಸೋಣ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜಯ ಹಿಂದ್, ಜಯ ಕರ್ನಾಟಕ.